ನಮಸ್ಕಾರ ಸ್ನೇಹಿತರೆ. ಎಷ್ಟೊಂದು ಹೂವಿನ ಗಿಡಗಳನ್ನು ನಾವು ಗಾರ್ಡನ್ನಲ್ಲಿ ಬೆಳೆಸಿರ್ತೀವಿ, ಆದರೆ ಮೊಗ್ಗು ಹೂವಾಗೋದಕ್ಕೆ ಮೊದಲೇ ಕೀಟಗಳ ಹಾವಳಿಯಿಂದ ಗಿಡ ಹಾಳಾಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಮೀಲಿಬಗ್ಸ್, ಅಫಿಡ್ಸ್ಗಳ ಹಾವಳಿಯಿಂದ ನಮ್ಮ ಗಿಡ ಹೂವು ಮೊಗ್ಗುಗಳು ಹಾಳಾಗ್ತಾ ಇರೋದು ನಮಗೆ ದೊಡ್ಡ ಸಮಸ್ಯೆಯಾಗಿ ಕಾಣುತ್ತೆ. ಇವತ್ತಿನ ವಿಡಿಯೋದಲ್ಲಿ ಈ ಮೀಲಿಬಗ್ಸ್ ಹಾಗೂ ಅಫಿಡ್ಸ್ಗಳ ಕಾಟ ಅತಿಯಾದಾಗ ಫಟಾಫಟ್ ಅಂತ ಎರಡೇ ನಿಮಿಷದಲ್ಲಿ ಈ ಕೀಟಗಳನ್ನು ಸಾಯಿಸುವಂತಹ ಸುಲಭ ವಿಧಾನವನ್ನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಅಂದರೆ ಕೀಟಗಳು ಗಿಡಗಳಿಗೆ ಅಟ್ಯಾಕ್ ಮಾಡಿದಾಗ ನೀವು ತಕ್ಷಣ ಕೌಂಟರ್ ಅಟ್ಯಾಕ್ ಮಾಡೋದು ಹೇಗೆ ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ. ಈ ವಿಡಿಯೋವನ್ನು ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಸ್ನೇಹಿತರೆ, ಈ ಮೀಲಿಬಗ್ಸ್ಗಳ ಕಾಟ ಸಾಮಾನ್ಯವಾಗಿ ಎಷ್ಟಿರುತ್ತೆ ಅಂತಂದರೆ ಒಂದೇ ದಿನದಲ್ಲಿ ಗಿಡದ ಎಲ್ಲ ಭಾಗಗಳಿಗೆ ಇವು ಸ್ಪ್ರೆಡ್ ಆಗಿಬಿಡ್ತವೆ. ಇವುಗಳಿಗೆ ಸಹಾಯ ಮಾಡಲಿಕ್ಕೆ ಅಂತಲೇ ಇರುವೆಗಳು ಕಾಯ್ತಾ ಇರ್ತವೆ. ಬಹುಶಃ ಇವೆರಡರ ಕಾಂಬಿನೇಷನ್ ನಮ್ಮ ತಲೆನೋವಿಗೆ ಕಾರಣ ಆಗುತ್ತೆ. ನಾನು ಈ ಕೀಟಗಳ ಕಾಟವನ್ನು ತಡೆಯೋದಕ್ಕೆ ಏನೇನು ಕ್ರಮ ಕೈಗೊಳ್ಳಬೇಕು ಅನ್ನೋದನ್ನು ಈಗಾಗಲೇ ಅನೇಕ ವಿಡಿಯೋಗಳಲ್ಲಿ ಹೇಳಿದ್ದೀನಿ. ಇವುಗಳ ಲಿಂಕನ್ನು ಸಹ ನಾನು ಕೊಟ್ಟಿರ್ತೀನಿ, ನೀವು ರೆಫರ್ ಮಾಡ್ಕೋಬೋದು. ಇವತ್ತಿನ ವಿಡಿಯೋದಲ್ಲಿ ಸಹ ಇಂಥದ್ದೇ ಒಂದು ಕ್ರಮವನ್ನು ತಿಳಿಸ್ತಾ ಇದ್ದೀನಿ. ಇದರಿಂದ ನೀವು ಈ ಮೀಲಿಬಗ್ಸ್ಗಳನ್ನು ತತ್ಕ್ಷಣ ಓಡಿಸ್ಬೋದು. ಒಮ್ಮೆ ಪ್ರಯತ್ನ ಮಾಡಿ ನೋಡಿ. ಬನ್ನಿ ಹಾಗಾದರೆ ಇದನ್ನು ನಾವು ಹೇಗೆ ಮಾಡೋದು ಅನ್ನೋದನ್ನು ತಿಳಿಸ್ಕೊಡ್ತೀನಿ. ಸ್ನೇಹಿತರೆ, ಈಗ ಅತ್ಯಂತ ಪರಿಣಾಮಕಾರಿಯಾದ ಒಂದು ಕೀಟನಾಶಕವನ್ನು ಹೇಗೆ ತಯಾರು ಮಾಡೋದು ಅನ್ನೋದನ್ನು ತಿಳಿಸ್ಕೊಡ್ತೀನಿ. ಇದಕ್ಕಾಗಿ ನೀವು 1.5 ಲೀಟರ್ನಷ್ಟು ನೀರನ್ನು ಒಂದು ಜಗ್ಗಲ್ಲಿ ತಗೊಳ್ಳಿ. ಇದಕ್ಕೆ 1 ಚಮಚದಷ್ಟು ಅರಿಶಿನ ಪುಡಿಯನ್ನು ಮಿಕ್ಸ್ ಮಾಡಬೇಕು. ಇದನ್ನು ನೀವು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಈ ಅರಿಶಿನ ಪುಡಿ ಅಥವಾ ಟರ್ಮರಿಕ್ನಲ್ಲಿ ವೆರೈಟಿ ಆಫ್ ಬಯೋ ಆಕ್ಟಿವ್ ಕಾನ್ಸ್ಟಿಟ್ಯೂಯೆಂಟ್ಸ್ ಇರ್ತವೆ. ಇದರಿಂದಾಗಿ ಕೀಟಗಳ ಬೆಳವಣಿಗೆಯನ್ನು ತಡೆಯೋದಕ್ಕೆ ತುಂಬ ಪರಿಣಾಮಕಾರಿಯಾಗಿ ಇದು ಕೆಲಸ ಮಾಡುತ್ತೆ. ಇದಕ್ಕೆ ನೀವೇನು ಮಾಡಬೇಕು ಅಂತಂದರೆ 1 ಚಮಚದಷ್ಟು ಸೋಪಿನ ಪುಡಿ, ಯಾವುದೇ ಡಿಟರ್ಜೆಂಟ್ ಪೌಡರನ್ನು ಸೇರಿಸ್ಬೋದು, ಇಲ್ಲಾಂದರೆ ಯಾವುದಾದ್ರೂ ಹ್ಯಾಂಡ್ ವಾಶನ್ನು ಬೇಕಿದ್ರೂ ಸೇರಿಸ್ಬೋದು. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. 2-3 ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡಿ. ಈಗ ಇದಕ್ಕೆ ಬಹಳ ಮುಖ್ಯವಾದ ಒಂದು ವಸ್ತುನ ಸೇರಿಸಬೇಕು, ಅದು ಅಂದರೆ ನಿಂಬೆಹಣ್ಣು. ನಿಂಬೆಹಣ್ಣಿನ ರಸವನ್ನು ನೀವು ಇದಕ್ಕೆ ಸೇರಿಸಬೇಕು. 2 ನಿಂಬೆಹಣ್ಣುಗಳನ್ನು ತಗೊಳ್ಳಿ. 2 ನಿಂಬೆಹಣ್ಣುಗಳನ್ನು ರಸವನ್ನು ಇದಕ್ಕೆ ನೀವು ಸೇರಿಸಬೇಕು. ನೀವು ಈ ನಿಂಬೆಹಣ್ಣಿನ ರಸವನ್ನು ಒಂದು ಫಿಲ್ಟ್ರಲ್ಲಿ ಸೋಸ್ಕೊಳ್ಳೋದು ಒಳ್ಳೆಯದು. ಇದರಿಂದ ಸ್ಪ್ರೇ ಮಾಡುವಾಗ ನಾಜಿಲ್ ಬ್ಲಾಕ್ ಆಗೋದಿಲ್ಲ. ಇಲ್ಲಿ ನಾನು 2 ನಿಂಬೆಹಣ್ಣುಗಳನ್ನು ಕಟ್ ಮಾಡಿ ಸಂಪೂರ್ಣವಾಗಿ ಈ ನೀರಿಗೆ ಸೇರಿಸ್ತಾ ಇದ್ದೀನಿ. ಈ ನಿಂಬೆಹಣ್ಣಿನಲ್ಲಿ ಇರುವಂತಹ ಸಿಟ್ರಿಕ್ ಆ್ಯಸಿಡ್ ಒಂದು ನ್ಯಾಚುರಲ್ ಪೆಸ್ಟಿಸೈಡ್ ಆಗಿ ವರ್ಕ್ ಮಾಡುತ್ತೆ. ಇದರಿಂದ ಕೀಟಗಳನ್ನು ನಾವು ತುಂಬ ಸುಲಭವಾಗಿ ಓಡಿಸ್ಬೋದು. ಇದರಿಂದ ಗಿಡಗಳಿಗೂ ಕೂಡ ಯಾವುದೇ ರೀತಿಯ ತೊಂದರೆ ಉಂಟಾಗೋದಿಲ್ಲ. ಈಗ ಈ ಸೊಲ್ಯೂಷನನ್ನು ನಾವು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನೋಡಿ, ಕಲರ್ ಚೇಂಜ್ ಆಗ್ತಾ ಇರೋದು ನಿಮಗೆ ಕಂಡುಬರ್ತಾ ಇದೆ. ಕೆಂಪಾಗಿರುವಂತಹ ಈ ನೀರು ಈಗ ಹಳದಿ ಬಣ್ಣಕ್ಕೆ ತಿರುಗ್ತಾ ಇದೆ. ಇನ್ನು ಇದನ್ನು 2-3 ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಈಗ ಈ ಲಿಕ್ವಿಡನ್ನು ನೀವು ಒಂದು ಸ್ಪ್ರೇಯರ್ಗೆ ಹಾಕ್ಕೊಳ್ಬೇಕು. ಇದನ್ನು ಫಿಲ್ಟರ್ ಮಾಡಿ ಹಾಕ್ಕೊಳ್ಳೋದು ಒಳ್ಳೆಯದು, ಯಾಕಂದರೆ ನಾಜಲ್ ಬ್ಲಾಕ್ ಆಗೋದನ್ನು ತಡೆಗಟ್ಟಬಹುದು. ಹೀಗೆ ಸ್ಪ್ರೇಯರ್ಗೆ ಹಾಕೊಂಡ ಮೇಲೆ ಇದನ್ನು ಚೆನ್ನಾಗಿ ಈ ರೀತಿ ಶೇಕ್ ಮಾಡಿ. ಇದರಿಂದ ಕಂಟೆಂಟ್ಸ್ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗುತ್ತೆ. ಈಗ ಈ ಸೊಲ್ಯೂಷನ್ನ ನೀವು ಗಿಡಗಳಿಗೆ ಚೆನ್ನಾಗಿ ಸ್ಪ್ರೇ ಮಾಡಬೇಕು. ಎಲ್ಲೆಲ್ಲಿ ಅಫಿಡ್ಸ್ ಮತ್ತು ಮೀಲಿಬಗ್ಸ್ಗಳು ಅಟ್ಯಾಕ್ ಮಾಡಿದ್ದಾವೆ ಅಲ್ಲೆಲ್ಲ ಸ್ಪ್ರೇ ಮಾಡಬೇಕು. ಅಂದರೆ ಈ ಮೀಲಿಬಗ್ಸ್ಗಳು ಎಲ್ಲೆಲ್ಲಿದ್ದಾವೆ ಅಲ್ಲಿ ಮಾತ್ರ ಇದನ್ನು ಸ್ಪ್ರೇ ಮಾಡಿ. ಇದರಿಂದ ತಕ್ಷಣದಲ್ಲಿ ಈ ಕೀಟಗಳನ್ನು ನೀವು ದೂರ ಮಾಡಬಹುದು. ಈ ಕ್ರಮವನ್ನು ನೀವು ಕೀಟಗಳು ಗಿಡಗಳಿಗೆ ಬಂದಾಗ ಮಾತ್ರ ಮಾಡಬೇಕು. ಮುಂಜಾಗ್ರತಾ ಕ್ರಮವಾಗಿ ಗಿಡಗಳಿಗೆ ಇದನ್ನು ಸ್ಪ್ರೇ ಮಾಡಲಿಕ್ಕೆ ಬರೋದಿಲ್ಲ, ಓಕೆನಾ? ಅಂದರೆ ಇಮ್ಮಿಡಿಯೇಟಾಗಿ ಒಂದು ಸೊಲ್ಯೂಷನ್ನ ತಯಾರು ಮಾಡಿ ಈ ಮೀಲಿಬಗ್ಸ್ ಅಥವಾ ಫಿಡ್ಸ್ಗಳನ್ನ ಫಟಾಫಟ್ ಅಂತ ಗಿಡಗಳಿಂದ ಓಡಿಸೋದಕ್ಕೆ ಇದೊಂದು ಸುಲಭ ವಿಧಾನ ಅಂತಲೇ ಅನ್ಬೋದು. ನೋಡಿದ್ರಲ್ಲ ಸ್ನೇಹಿತರೆ, ಈ ಮೀಲಿಬಗ್ಸ್ಗಳು ಅಫಿಡ್ಸ್ಗಳು ಗಿಡಗಳಿಗೆ ಅಟ್ಯಾಕ್ ಮಾಡಿದಾಗ ನಾವು ಕೌಂಟರ್ ಅಟ್ಯಾಕ್ ಮಾಡೋದು ಹೇಗೆ ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಇಷ್ಟ ಆದಲ್ಲಿ ಒಂದು ಲೈಕ್ ಕೊಡಿ, ಕಾಮೆಂಟ್ ಮಾಡಿ, ಹಾಗೂ ಈ ವಿಡಿಯೋವನ್ನು ಶೇರ್ ಮಾಡಿ. ಜೊತೆಗೆ ಜ್ಞಾನ ವಿಜ್ಞಾನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಇದರಿಂದ ನಾನು ರಿಲೀಸ್ ಮಾಡುವಂಥ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ. ಹೊಸದೊಂದು ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಬೈ ಬಾಯ್.